ಗಂಟೆಗಳಿಂದ ಕೂಡಿದ ರುದ್ರಭೂಮಿ. ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳು. ಜೀವಂತ ಇದ್ದರೂ ಯಾವುದೇ ಮೂಲ ಸೌಕರ್ಯಗಳು ಸಿಗದ ಈ ನಗರದಲ್ಲಿ ಸತ್ತ ಮೇಲೂ ಶವ ಸಂಸ್ಕಾರವನ್ನು ಮುಳ್ಳು ಕಂಟಿಯಲ್ಲಿ ಮಾಡುವಂತಹ ಪರಿಸ್ಥಿತಿ ಕಂಡುಬಂದಿದ್ದು ದಿ ಗ್ರೇಟ್ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ. ಹೌದು, ಹೀಗೆ ಆ ಗ್ರಾಮದ ಜನರು ರುದ್ರಭೂಮಿಯಲ್ಲಿ ನಿಂತು ತಮ್ಮ ಸಮಸ್ಯೆಗಳನ್ನು ಹೇಳುತ್ತಿರುವುದು ನಗರದ ಬಿಡ್ನಾಳ ಗ್ರಾಮದಲ್ಲಿ. ಸುಮಾರು 7 ಎಕರೆಯಷ್ಟು ವಿಸ್ತೀರ್ಣದಲ್ಲಿರುವ ಈ ರುದ್ರಭೂಮಿ ಯಾವುದೇ ಮೂಲ ಸೌಕರ್ಯಗಳು ಇಲ್ಲದೆ ಕಾಡಿನಂತೆ ಈ ರುದ್ರಭೂಮಿ ಕಾಣುತ್ತದೆ. ಈ ಗ್ರಾಮದ ನಿವಾಸಿಗಳು ಸಂಬಂಧಿಸಿದ ಅಧಿಕಾರಿಗಳಿಗೆ ಎಷ್ಟೋ ಬಾರಿ ಮನವಿ ಕೊಟ್ಟರೂ ಕೂಡ ಕ್ಯಾರೆ ಎನ್ನದ ಅಧಿಕಾರಿಗಳ ವಿರುದ್ಧ ಕಿಡಿಕಾರುತ್ತಾ ಜಿಟಿವಿ ಮೂಲಕ ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿದ್ದಾರೆ. ತಮ್ಮ ವಾಹಿನಿಗಳ ಮುಖಾಂತರ ನಮ್ಮಲ್ಲಿ ಒಂದು ಮನವಿ ಇದೆ. ಇವತ್ತು ಒಂದು ಸ್ಮಶಾನಕ್ಕೆ ಬಿಡ್ನಾಳದ ರುದ್ರಭೂಮಿಯಲ್ಲಿ ಒಂದು ಶವ ಸಂಸ್ಕಾರಕ್ಕೆ ಬಂದಿದ್ವಿ. ನಾವು ಗ್ರಾಮಸ್ಥರೇ, ಎಷ್ಟೋ ಸಾರಿ ಬರುವುದಿಲ್ಲ, ಯಾರಾದರೂ ತೀರ್ಕೊಂಡಾಗ ಮಾತ್ರ ಬರ್ತೀವಿ. ಆದರೆ ಮಹಾನಗರ ಪಾಲಿಕೆಯವರು ಇವತ್ತಿನ ವಿಚಾರ ನೋಡಿದರೆ ಮಹಾನಗರ ಪಾಲಿಕೆಯವರು ಈ ಒಂದು ವ್ಯವಸ್ಥೆಯನ್ನು ಈಡೇರಿಸಲಿಕ್ಕೆ ಎಡವಿದ್ದಾರೆ ಅಂತ ತಮ್ಮ ಮುಖಾಂತರ ನಾನು ಹೇಳಿಕ್ಕೆ ಇಚ್ಛಪಡ್ತೀನಿ. ಇಲ್ಲಿ ಯಾವುದೇ ಥರದ ಮೂಲಭೂತ ಸೌಕರ್ಯಗಳಿಲ್ಲ, ಗಿಡ ಗಂಟೆಗಳು ಬೆಳೆದವ, ರಸ್ತೆ ಸರಿ ಇಲ್ಲ, ಶವ ಸಂಸ್ಕಾರಕ್ಕೂ ಅನುಕೂಲ ಆಗದ ರೀತಿಯಂಥ ಒಂದು ವ್ಯವಸ್ಥೆ ಇಲ್ಲಿದೆ. ಬೆಂಚುಗಳಿಲ್ಲ ಕೂರಲಿಕ್ಕೆ, ಜನ ಬಂದವರಿಗೆ ನೆರಳು ಆಗಬೇಕು, ನೆರಳಿಗೆ ಅಂದ ಒಂದು ಆಶ್ರಯತನದ ಒಂದು ಏನಿದು ಕಟ್ಟಡ ಇಲ್ಲ. ಸರ್ಕಾರದಿಂದ 1000 ಕೋಟಿ 100 ಕೋಟಿ ಪ್ರತಿ ವರ್ಷ ಬಿಡುಗಡೆ ಆಗ್ತದೆ ಸ್ಮಶಾನ ನಿರ್ವಹಣೆಗೆ ಅಂತೇಳಿ. ಆ ದುಡ್ಡು ಎಲ್ಲಿ ಹೋಗ್ತದೆ ಗೊತ್ತಿಲ್ಲ. ದಯಮಾಡಿ ಮಹಾನಗರ ಪಾಲಿಕೆಯವರು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲಿ ಇನ್ನೂ ಅನೇಕ ಥರದಂಥ ಸಮಸ್ಯೆಗಳಿದ್ದಾವೆ. ಕುಡಿಲಿಕ್ಕೆ ನೀರಿಲ್ಲ, ಬೋರ್ವೆಲ್ ಇದೆ ಸ್ಮಶಾನದಲ್ಲಿ, ಬೋರ್ವೆಲ್ ಇದೆ, ಅದು ಕೂಡ ಮುಳ್ಳು ಕಂಟಿ ಮುಖಾಂತರ ಹೂಳಾಗಿ ಹೋಗಿದೆ, ಇಲ್ಲ ಒಳಗಡೆ ಹೂತು ಹೋಗಿದೆ. ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕಂತ ಯಾರು ಒಬ್ಬರೂ ಇಲ್ಲ. ಮಹಾನಗರ ಪಾಲಿಕೆ ಈ ರೀತಿಯಿಂದ ನೋಡಿದರೆ ಪೂರ್ತಿಯಾಗಿ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದರಲ್ಲಿ ವಿಫಲವಾಗಿದೆ. ಇನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇಡೀ ಕರ್ನಾಟಕದಲ್ಲೇ ನಂಬರ್ 2ನೇ ಸ್ಥಾನದಲ್ಲಿದೆ. ಆ 2ನೇ ಸ್ಥಾನನೂ ಕೂಡ ಉಳಿಸ್ಕೊಳ್ತಾ ಇರಲ್ಲ ಮಹಾನಗರ ಪಾಲಿಕೆಯವರು. ಇನ್ನು ಅವರು ಬಗ್ಗೆ ವಿಚಾರ ಏನು ಹೇಳಬೇಕು ಅಂತ ನಮಗೆ ಮಾತಾಡಲಿಕ್ಕೆ ಬರ್ತಾ ಇಲ್ಲ. ಎಷ್ಟೋ ಸಾರಿ ಅವ್ರಿಗೆ ಮನವಿ ಪುರಸ್ಕಾರವನ್ನು ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇನ್ನು ಉಗ್ರ ಹೋರಾಟ ಒಂದೇ ದಾರಿ ಬಿಡ್ನಾಳ ಗ್ರಾಮಸ್ಥರಿಂದ. ಉಗ್ರ ಹೋರಾಟ ಆಗಬಾರ್ದು ಅಂತಂದರೆ ಮಹಾನಗರ ಪಾಲಿಕೆಯವರು ತಮ್ಮ ಮುಖಾಂತರ, ತಮ್ಮ ವಾಹಿನಿ ಮುಖಾಂತರ ಎಚ್ಚೆತ್ತು ಈ ಕೆಲ ಕಾರ್ಯಕೆಲಸಗಳನ್ನು ಅತಿ ಬೇಗನೆ ಅತಿಯಾಗಿ ಸ್ಪಷ್ಟವಾಗಿ ಒಂದು ನಿರ್ದೇಶನ ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಬೇಕಾದರೆ ಅವರು ಆಗಲಿ ಬರಲಿ, ಇಲ್ಲ ಜನಪ್ರತಿನಿಧಿಗಳು ಬಂದರೂ ಚಿಂತೆ ಇಲ್ಲ. ಇಲ್ಲಿ ಅವಸ್ಥೆಯನ್ನು ಎಲ್ಲ ನೋಡಲಿ, ಜನರಿಗೆ ಎಷ್ಟು ತೊಂದರೆ ಇದೆ ಅನ್ನೋದನ್ನು ಅವರು ನೋಡಲಿ. ಎಲ್ಲನೂ ತಾವು ಅವರಿಗೆ ಮನದಟ್ಟು ಮಾಡಿಕೊಟ್ಟು ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನೀವು ಕೂಡ ನಿಮ್ಮ ಮುಖಾಂತರ ಅವ್ರು ಕೊಡ್ತಾ ಇದ್ದೀವಿ. ನೀವು ಕೂಡ ಇದಕ್ಕೆ ಸಹಕಾರಿಯಾಗಿ ನೀವು ಒಂದು ರೀತಿಯೊಳಗೆ ಕೆಲಸ ಮಾಡಿ ಈ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಡ್ಬೇಕಂತೇಳಿ ತಮ್ಮ ವಾಹಿನಿ ಮುಖಾಂತರ ಇಡೀ ಬಿಡ್ನಾಳ ಗ್ರಾಮದ ಸಮಸ್ತ ಗುರುಹಿಯರು ಎಲ್ಲರ ಮುಖಾಂತರ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಒಟ್ಟಿನಲ್ಲಿ ರಾಜ್ಯದಲ್ಲಿಯೇ 2ನೇ ಸ್ಥಾನ ಪಡೆದಿರುವ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾತ್ರ ಜನತೆಗೆ ಸೂಕ್ತವಾದ ಸೌಲಭ್ಯ ದೊರಕಿಸಿಕೊಡುವುದರಲ್ಲಿ ಶೂನ್ಯ ಕಂಡುಬರುತ್ತಿದೆ. ಆದಷ್ಟು ಬೇಗ ಸಂಬಂಧಿಸಿದ ಅಧಿಕಾರಿಗಳು ಈ ರುದ್ರಭೂಮಿಯನ್ನು ಸೂಕ್ತ ಮಟ್ಟಕ್ಕೆ ತರಬೇಕೆಂದು ಇಲ್ಲಿನ ನಿವಾಸಿಗಳ ಮನವಿಯಾಗಿದೆ. ನಿನ್ನೆ ರಾತ್ರಿ 7 ಗಂಟೆಯ ಸುಮಾರು ವಿಜಯಪುರ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಗೆ ಪುಷ್ಪಗಳನ್ನು ಅರ್ಪಿಸಿ ದೀಪ ಬೆಳಗಿಸುವುದರ ಮೂಲಕ ಅಂಬೇಡ್ಕರ್ ಅವರ ಪುಣ್ಯತಿಥಿಯ ಪುಣ್ಯಸ್ಮರಣೆ ಮಾಡಲಾಯಿತು. ಶ್ರೀ ತುಳಜಾ ಭವಾನಿ ಜ್ಯೋತಿಷ್ಯಾಲಯ ವಶೀಕರಣ ಸ್ಪೆಷಲಿಸ್ಟ್ ದೈವಜ್ಞ ಎಸ್ಬಿ ಜೋಶಿ ಶ್ರೀ ತುಳಜಾ ಭವಾನಿ ಉಪಾಸಕರು ನುಡಿದಂತೆ ನಡೆಯುವುದು ಪ್ರಬಲ ಶ್ರೀ ಭದ್ರಕಾಳಿಯ ದಿವ್ಯ ಶಕ್ತಿ ಸಾಧನೆಗಳಿಂದ ಪ್ರಶಂಸೆ ಗಳಿಸಿರುವ ವಂಶ ಪಾರಂಪರಿಕ ಸರ್ವಸಿದ್ಧಿ ಜ್ಯೋತಿಷ್ಯರು ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವುದು. ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವಾಗದೆ ಅಸಾಧ್ಯವಾಗಿದ್ದರೆ ಚಿಂತಿಸಬೇಡಿ. ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ, ಆರೋಗ್ಯ, ಮನಃಶಾಂತಿಯ ಕೊರತೆ, ಅತ್ತೆ ಸೊಸೆ ಕಲಹ, ಪ್ರೀತಿ ಪ್ರೇಮ ವಿಚಾರ, ಮಾಟಾ ಮಂತ್ರ, ವಾಮಾಚಾರ, ಇನ್ನೂ ಮುಂತಾದ ಸಮಸ್ಯೆಗಳಿಗೆ ಶ್ರೀ ತುಳಜಾ ಭವಾನಿ ಅಮ್ಮನವರ ಮಹಾಪೂಜಾ ಶಕ್ತಿಯಿಂದ ಶೇಕಡ 100ಕ್ಕೆ 100ರಷ್ಟು ಕೇವಲ 3 ದಿನಗಳಲ್ಲಿ ಪರಿಹಾರ ಶತಸಿದ್ಧ. ತುಳಜಾಪುರದಿಂದ ನೇರ ಪರಿಹಾರ. ಮೊಬೈಲ್ ಸಂಖ್ಯೆ 9148049912. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಹುಬ್ಬಳ್ಳಿಯಲ್ಲಿ ರಿಕ್ಷಾ ನಿಲ್ದಾಣ ಆಗಬೇಕು. ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಹುಬ್ಬಳ್ಳಿ ನಗರದಲ್ಲಿ ರಿಕ್ಷಾ ನಿಲ್ದಾಣ ನಿರ್ಮಿಸಬೇಕೆಂದು ಆಗ್ರಹಿಸಿ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲೀಕರು ಹಾಗೂ ಚಾಲಕರ ಸಂಘದ ಕಾರ್ಯಕರ್ತರು ಪಾಲಿಕೆ ಆಯುಕ್ತರ ಕಚೇರಿಯ ಎದುರುಗಡೆ ಪ್ರತಿಭಟನೆ ನಡೆಸಿದರು.
ನಗರದಲ್ಲಿ 17,000 ಹೆಚ್ಚಿನ ಆಟೋ ರಿಕ್ಷಾಗಳಿದ್ದು 2014 ಇಲ್ಲಿಯವರೆಗೆ 150 ಆಟೋ ರಿಕ್ಷಾ ನಿಲ್ದಾಣ ನಿರ್ಮಿಸುವಂತೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಸ್ಪಂದನೆ ದೊರೆತಿರುವುದಿಲ್ಲ. ಕಾರಣ, ಸ್ಮಾರ್ಟ್ ಸಿಟಿ ಯೋಜನೆಯಡಿ ಬೆಂಗಳೂರು ಹಾಗೂ ಮಂಗಳೂರು ಮಾದರಿಯಲ್ಲಿ ಹುಬ್ಬಳ್ಳಿ ರಾಯಣ್ಣ ವೃತ್ತ, ಜಗಜ್ಯೋತಿ ಬಸವೇಶ್ವರ ವೃತ್ತ, ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಸಾರ್ವಜನಿಕ ಅನುಕೂಲಕ್ಕಾಗಿ ಪ್ರತಿ 5 ರಿಕ್ಷಾ ನಿಲ್ಲಲು ಆಟೋ ರಿಕ್ಷಾ ನಿಲ್ದಾಣ ಮಾಡಿಕೊಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಮಾಡಿ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಏನಿವತ್ತು ಹುಬ್ಬಳ್ಳಿ ಸ್ಮಾರ್ಟ್ ಕಾಣಿಸ್ತಾನ, ಎಲ್ಲ ಕೋಟಿಗಟ್ಟಲೆ ದುಡ್ಡನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಸುಮಾರು 17,000 ರಿಕ್ಷಾಗಳಿದ್ದಾವೆ. ಆ 17,000 ರಿಕ್ಷಾಗಳಿಗೆ ನಿಲ್ಲಲಿಕ್ಕೆ ಸಾರ್ವಜನಿಕರ ಮಧ್ಯೆ ನಿಲ್ಲುವಂಥ ಆಟೋ ರಿಕ್ಷಾ ನಿಲ್ದಾಣಗಳು ಮಾಡಿಕೊಡಬೇಕು. ಈಗ ಹಿಂದೆ ದುರ್ಗದ ಬೈಲ್ ಆಟೋ ರಿಕ್ಷಾ ನಿಲ್ದಾಣ ತಾವು ಮಾಡಿಕೊಟ್ಟಿದ್ದೀರಿ, ಮತ್ತೆ ಇವತ್ತು ಸಾರ್ವಜನಿಕ ನೀರಿನ ಟ್ಯಾಂಕ್ದಿಂದ ಅಲ್ಲಿ ನಮ್ಮ ನಿಲ್ದಾಣ ಹಾಳಾಗಿದೆ, ಅದನ್ನು ಕೂಡ ಮಾಡಿಕೊಡಬೇಕು. ಇವತ್ತು ಅನೇಕ ದುರ್ಗದ ಬೈಲ ನಿಲ್ದಾಣ ಆಯಿತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಟೋ ರಿಕ್ಷಾ ನಿಲ್ದಾಣ ಮಾಡಿಕೊಡ್ಬೇಕು, ಮತ್ತು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಆಟೋ ರಿಕ್ಷಾ ನಿಲ್ದಾಣ ಮಾಡಿಕೊಡ್ಬೇಕು, ಕಿತ್ತೂರು ರಾಣಿ ಚೆನ್ನಮ್ಮನ ಮುಂದೆ ಆಟೋ ರಿಕ್ಷಾ ನಿಲ್ದಾಣ ಮಾಡಿಕೊಡ್ಬೇಕು. ಯಾಕಂದ್ರೆ ಬೆಂಗಳೂರು ಮಂಗಳೂರು ಮಾದರಿಯಲ್ಲಿ ಆಟೋ ರಿಕ್ಷಾ ನಿಲ್ದಾಣ ಸುಂದರವಾಗಿ ಮಾಡಿಕೊಡ್ಬೇಕಂತ ತಮ್ಮ ಮುಖಾಂತರ ಮಹಾನಗರ ಪಾಲಿಕೆಗೆ ಒಂದು ಮನವಿಯನ್ನ ಸ್ವೀಕಾರ ಕೊಟ್ಟಿದ್ವಿ. ಅದಕ್ಕೆ ಅದನ್ನು ಮಾಡಿಕೊಡ್ಬೇಕು, ಮಾಡಿಕೊಡದಿದ್ರೆ ಮುಂದೆ ಬರುವಂತಹ ದಿನದಲ್ಲಿ ಮಹಾನಗರ ಪಾಲಿಕೆ ವಿರುದ್ಧ ಒಬ್ಬರದ್ದು ಹೋರಾಟ ಮಾಡ್ತಿರ್ತಕ್ಕಂಥ ಮನವಿ. ಇದು ಜಿ ಟಿವಿ ಕನ್ನಡದ ಕೊಡುಗೆ.